ಈಗ ಅರಿವಾಗಿರಬೇಕು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ. ಕೆಲವರು ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವರು, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವರು ಯಾರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬಾರದು. ಯಾಕಂತಂದ್ರೆ ನೀವು ಅದರ ಇತಿಹಾಸವನ್ನು ನೋಡಬೇಕು, ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡಬೇಕು. ನಿಮ್ಗೆ ಇತಿಹಾಸವನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಭಾರತೀಯ ಜನತಾ ಪಕ್ಷ ಒಂದು ಸ್ಕೃತಿನಲ್ಲಿ ಧಕ್ಕೆ ಇಟ್ಟಿರ್ತಕ್ಕಂಥ ಪಕ್ಷ. ಒಂದು ಸ್ಕೃತಿ ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನ ಪೋಷಿಸತಕ್ಕಂಥ ಪಕ್ಷ. ಅದಕ್ಕೆ ನಾವು ಅದನ್ನ ಒನುವಾದಿಗಳು ಅಂತ ಕರೆಯುತ್ತೇವೆ. ಒನುವಾದಿಗಳು ಒನುವಾದಿಗಳು ಅಂತ ಕರೀತೀವಿ. ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿತ್ತು, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇದು ನಿರ್ಮಾಣ ಆಗಿದ್ರೆ ಜಾತಿ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಈ ಸಮಾಜದಲ್ಲಿ ಶೂದ್ರರು, ದಲಿತರು, ಮಹಿಳೆಯರು ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಕೂಡ ಶೂದ್ರರಿಗೆ, ದಲಿತರಿಗೆ, ಮಹಿಳೆಯರಿಗೆ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು. ಇವತ್ತು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತದೆ. ಶೋಷಣೆ ರಹಿತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತದೆ. ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳುತ್ತದೆ. ಇದೇ ಸಂವಿಧಾನ ಹೇಳ್ತಕ್ಕಂಥದ್ದು. ಇದರಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ನೀವು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ನೀವು ಜ್ಞಾಪಕ ಇಟ್ಕೋಬೇಕು, ಯಾರಿಗೆ ಇತಿಹಾಸ ತಿಳಿದಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ದೇಶದ ಇತಿಹಾಸವನ್ನ ನಾವು ತಿಳ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ, ಜೊತೆಗೆ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಸಭೆ ಪ್ರಾರಂಭವಾದ ಹೆಣ್ಣುಮಕ್ಕಳು ಸಂವಿಧಾನದ ಪೀಠಿಕೆಯನ್ನ ಓದುದು, ನಾವೆಲ್ಲರೂ ಕೂಡ ಆ ಪೀಠಿಕೆಯನ್ನ ಮತ್ತೆ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡುದು. ಸಂವಿಧಾನದ ಪೀಠಿಕೆಯಲ್ಲಿ ಏನ್ ಹೇಳ್ತದೆ, ಎಲ್ರಿಗೂ ಸಮಾನ ಅವಕಾಶ, ಎಲ್ರಿಗೂ ಈ ದೇಶದ ಸಂಪತ್ತು ಅಧಿಕಾರ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗಬೇಕು. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಇವತ್ತು ನೋಡಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ, ಅಂಬಾನಿ ಆಗ್ಬಹುದು, ಅದಾನಿ ಆಗ್ಬಹುದು, ಬೇರೆ ಯಾರೇ ಕಾರ್ಪೊರೇಟ್ ಬಾಡಿಗಳಾಗ್ಬಹುದು, ಅವರ ಆಸ್ತಿಗಳೆಲ್ಲ ಎಷ್ಟು ಹೆಚ್ಚಾಗಿದೆ, ಯಾಕೆ ಅವರ ಆಸ್ತಿ
ಬ್ರಾಹ್ಮಣರೆಲ್ಲ ಹೆಚ್ಚಾದಾಯ್ತು. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬಡವರು ಉದ್ಧಾರ ಆಗಿದ್ದರ. ನರೇಂದ್ರ ಮೋದಿ ಅವರು ಕಾಲದಲ್ಲಿ 10 ವರ್ಷ ಪ್ರಧಾನಮಂತ್ರಿಯಾಗಿ ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆಯಾ? ನಿರುದ್ಯೋಗದ ಬಗೆಹರಿದಿದೆಯಾ? ಬಡವರ ಕಷ್ಟ ನಿವಾರಣೆಯಾಗಿದೆಯಾ? ರೈತರ ಕಷ್ಟ ನಿವಾರಣೆಯಾಗಿದೆಯಾ? ಮಹಿಳೆಯರು ಪಡ್ತಕ್ಕಂತ ತೊಂದರೆಗಳು ನಿವಾರಣೆಯಾಗಿದ್ದವಾ? ಇಲ್ಲ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಹೇಳಿದ್ರು, ಏಯ್ ಬರ ಈ ಕಡೆಗೆ, ಏಯ್ ಬರ ಈ ಕಡೆಗೆ. ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಏನಾದ್ರು ಕಡಿಮೆಯಾಗಿದೆಯಾ? ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮಹಿಳೆಯರು ಉಪಯೋಗಿಸ್ತಕ್ಕಂತ ಅಡಿಗೆ ಅನಿಲ್ಲ 440 ರೂಪಾಯಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಒಂದು ಸಿಲಿಂಡರ್ ಬೆಲೆ 440 ರೂಪಾಯಿ. ಎಷ್ಟು ರೂಪಾಯಿ ಸಿಲಿಂಡರ್ ಬೆಲೆ? 100 ರೂಪಾಯಿ. ನರೇಂದ್ರ ಮೋದಿಜಿ, 440 ರೂಪಾಯಿ ಇದ್ದದ್ದು 100 ರೂಪಾಯಿ ಆಗಿದೆಯಲ್ಲ, ಇದೇನು ಆಕ್ಷೇಪಿ ಅಂತ ಕರೆಯಿತು? ಇದೇನು ಆಕ್ಷೇಪಿ ಅಂತ ಕರೆಯಿತು? ಹೇಳಿ ನೀವೇ. ಬಿಜೆಪಿ ವೋಟ್ ಕೊಡಬೇಕಾ? ಮಹಿಳೆಯರು ವೋಟ್ ಕೊಡಬೇಕಾ? ಕೊಡಬಾರದು. ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ? ಡೀಸೆಲ್ ಬೆಲೆ ಏನಾಗಿದೆ? ಗೊಬ್ಬರದ ಬೆಲೆ ಏನಾಗಿದೆ? ಅಚ್ಚೇದಿ ನಾಯಕ ಬೆಲೆ ಕಡಿಮೆ ಆಗ್ತದೆ, ಹೆಚ್ಚಾಗಿದೆ, ಕಡಿಮೆ ಆಗಿದೆ, ಈಗ ಹೆಚ್ಚಾಗಿದೆ. ಯಾಕೆ ನರೇಂದ್ರ ಮೋದಿ ಅವರ ಸುಳ್ಳು ಹೇಳಿದ್ರೆ ಈ ದೇಶದ ಜನರಿಗೆ ಇಲ್ಲ. ನರೇಂದ್ರ ಮೋದಿ ಅವರು ಒಂದು ದಿನ ಅವರ ಮನ್ ಕಿ ಬಾತ್ ಇರಬಹುದು ಅಥವಾ ಅವರ ಸಾರ್ವಜನಿಕ ಭಾಷಣಗಳಿರಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.